ಈ ಮನೇನೆ ಸರಿ ಮಾಡೋದಕ್ಕೆ ನನ್ನ ಮೊಮ್ಮಗಳು ಬಂದಿದ್ದಾಳ್ರಿ. ಪೌರ್ಣಮಿ ಇದ್ರೆ ಯಾವ ಪ್ರಾಬ್ಲಮ್ ಇರಲ್ಲ, ಲೈಫ್ ಲಾಂಗ್ ನೆಮ್ಮದಿಯಾಗಿರ್ತೀವಿ. ಕೃಷ್ಣ ಬರೋ ಟೈಮ್ ಆಯ್ತು, ಗಂಡ ಐತೆ ಅವ್ನ ಆಶೀರ್ವಾದ ತಗೊಳ್ಳಿ, ಸ್ವಲ್ಪ ನಿಂತ್ಕೊಡ ಅಪ್ಪ. ಒಂದ್ ನಿಮಿಷ ಅಪ್ಪ. ಮಾವ ಪ್ಲೀಸ್ ಓಪನ್ ಮಾಡಿ ಮಾವ. ಯಾರು ನಿಮ್ಮ ರೂಮ್? ಇವ್ರಿಗೇನಾಗಿದೆ, ಯಾಕೆ ಈಗ ರೂಮ್ ಬಿಟ್ಟು ಹೊರಗಡೆ ಬರ್ತಿಲ್ಲ? ಅಜ್ಜಿ, ನಮ್ಮಂತ ರಾಯಲ್ ಫ್ಯಾಮಿಲಿನಲ್ಲಿ ಈ ರೀತಿ ಕ್ಲಬ್ ಪಾರ್ಟಿ ಎಲ್ಲ ಕಾಮನ್. ಪೌರ್ಣಿಮೆ ವಯಸ್ಸಲ್ಲಿ ಚಿಕ್ಕವಳಾದ್ರು ಅವಳಿಂದ ನೀನು ಕರಿಬೇಕಾಗಿರೋ ತುಂಬಾ ಇದೆ, ತಿಳ್ಕೊ. ಅದಕ್ಕೆ ಹೇಳೋದು, ತಳಿ ನೋಡಿ ಗಿಡ ನೆಡಬೇಕು, ಮನೆತನ ನೋಡಿ ಹೆಣ್ಣು ತರಬೇಕು ಅಂತ. ಮದುವೆ ಆದ್ಮೇಲೂ ನನ್ನ ಹೀಗೆ ದೂರ ತಳ್ತೀಯಾ? ಇಲ್ಲಪ್ಪ, ಆಮೇಲೆ ನಾನು ಪೂರ್ತಿ ನಿಂದೆ ಸತ್ತು. ನನ್ನ ಬಗ್ಗೆ ನಿನಗೆ ಇನ್ನೂ ಸರಿಯಾಗಿ ಗೊತ್ತಿಲ್ಲ, ಜಾಸ್ತಿ ಮೆರೆಯೋದಕ್ಕೆ ಹೋಗ್ಬೇಡ. ಇಷ್ಟು ದಿನ ಒಂದು ಲೆಕ್ಕ, ಇನ್ನು ಮುಂದೆ ಒಂದು ಲೆಕ್ಕ. ಬಳೆ ಇಟ್ಕೊ, ಇನ್ನು ಒಂದು ಫೋಟೋ ಕಳಿಸಿದ್ದೀನಿ, ಮಿಕ್ಕಿ ಡೀಟೇಲ್ಸ್ ಎಲ್ಲ ಅದರಲ್ಲೇ ಇದೆ. ಸೈನ್ ಮಾಡ್ಸಲ್ಲ ಅಂದ್ರೆ ತಮ್ಮನ ಮಗಳು ಅಂತ ನೋಡಿದೆ ಊರ್ದು ಓಡಿಸ್ಬಿಡ್ತೀನಿ. ನನ್ನ ಕನಸು ನನ್ಸಾಗುತ್ತೆ ಅಲ್ವಾ ಮಗಳೇ? ನಿನ್ ಕನ್ಸೇ ನನ್ ಕನ್ಸು, ಅದು ಕಡ್ವಾಗಿ ಯಾರೇ ಬರ್ಲಿ ನಾನ್ ಅವ್ರನ್ನ ಬಿಡಲ್ಲ. ನೀವ್ ನೋಡ್ತಾ ಇರೋ ಪೌರ್ಣಮಿ ನಿಜವಾದ ಪೌರ್ಣಮಿನೇ ಅಲ್ಲ. ಹೌದು, ಎರಡ್ ಮುಖ ಇದೆ ಅವಳಿಗೆ. ಅವ್ರ ಖುಷಿಗೋಸ್ಕರ ನಾನು ಏನ್ ಬೇಕಾದ್ರೂ ಮಾಡ್ತೀನಿ. ನೀವು ನನಗ್ ಅದಕ್ಕೆ ಅದಕ್ಕೆ ಮಾತ್ರ. ನಾಯಿ ಬಾಲ ಯಾವತ್ತೂ ಸರಿ ಹೋಗಲ್ಲ. ಎಕ್ಸ್ಕ್ಯೂಸ್ ಮೀ, ಒಂದು ಡಿವೋರ್ಸ್ ಕೇಸ್ ಇತ್ತು. ಡಿವೋರ್ಸ್ ಕೇಸಾ? ಅದು ವಿರಾಟ್. ಈ ವಿಷಯನ ಅವ್ರು ಡೈರೆಕ್ಟ್ ಆಗಿ ಹೇಳಕ್ ಆಗಲ್ಲ ಅಂತ ನನ್ನ ಇಲ್ಲಿ ಕರೆಸಿದ್ರು. ಇದು ಹೇಳಿದ ಲಾವಣ್ಯ ಅವರಾದ್ರು ಹೇಳಿಸಿರೋದ್ ನಾನೇ. ಇಲ್ಲಿವರೆಗೂ ಬಂದಿದ್ದೀನಿ ಅಂತ ಮರಿಬೇಡ, ನೀನು ಅನ್ಕೊಂಡಿರೋದನ್ನ ಸಾಧಿಸ್ಬೇಕು. ಇದು ಬರೀ ಸ್ಯಾಂಪಲ್ ಅಷ್ಟೇ. ನೀನ್ ಯಾಕೆ ವಾಪಸ್ ಬಂದೆ? ನಾನು ಬಂದಿರೋದಕ್ಕೆ ಬಲವಾದ ಕಾರಣ ಇದೆ.